ವರ್ಷ ವರುಣ್ ಪ್ರಣಯ ಪಕ್ಷಿಗಳ ಬ್ರೇಕಪ್ ಸುದ್ದಿ ಇದೀಗ ಭಾರಿ ಸದ್ದು ಮಾಡ್ತಿದೆ ಇದೀಗ ಅದೇ ಬ್ರೇಕಪ್ ಸುದ್ದಿಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕೆಲವರು ಅವರದ್ದು ಬ್ರೇಕಪ್ ಆಗೇ ಇಲ್ಲ ಅಂತಿದ್ದಾರೆ ಹಾಗಿದ್ರೆ ಅವರಿಬ್ಬರ ಮಧ್ಯೆ ಏನಾಯಿತು ಏನದು ರಿಯಲ್ ಕಹಾನಿ ಅಂತೀರಾ ಈ ಸ್ಟೋರಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ಷಾ ವರುಣ್ ಜೋಡಿಯ ರೀಲ್ಸ್ ಸಕ್ಕತ್ ಸದ್ದು ಮಾಡ್ತಿದೆ ಜೋಡಿ ಅಂದ್ರೆ ಹೇಗಿರಬೇಕು ಅನ್ನೋ ಮಂದಿ ಇದೀಗ ಅವರಿಬ್ಬರದ್ದು ಬಿಗ್ ಹೈ ಡ್ರಾಮಾ ಅಂತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಾ ಅದು ಇದು ಮಾಡುವ ಮಂದಿಗೆ ಫಾಲೋವರ್ಸ್ ಏನೂ ಕಡಿಮೆ ಇಲ್ಲ ಫ್ಯಾನ್ಸ್ ಪೇಜ್ ಅಂತ ಬೇರೆ ಸೃಷ್ಟಿಯಾಗಿದೆ ಈ ರೀತಿ ಕೊಂಚ ಹೆಸರು ಮಾಡುತ್ತಿರುವವರ ಸೋಷಿಯಲ್ ಮೀಡಿಯಾ ಮಂದಿಯಲ್ಲಿ ವರುಣ್ ವರ್ಷ ಕೂಡ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ವರುಣ್ ಮತ್ತು ವರ್ಷ ಯಾವಾಗಲೂ ಜೊತೆಗಿರುವ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತಿದ್ರು ಇತ್ತೀಚೆಗೆ ಆ ಬೆಳವಣಿಗೆ ಇಲ್ಲದ ಕಾರಣ ಒಂದಷ್ಟು ಮಂದಿ ಪ್ರಶ್ನಿಸಿದ್ದಾರೆ ಹೀಗಾಗಿ ಇಬ್ಬರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇಕಪ್ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಇಬ್ಬರ ಬ್ರೇಕಪ್ ಸುದ್ದಿಯನ್ನ ಯೂಟ್ಯೂಬರ್ಗಳು ನಂಬುತ್ತಿಲ್ಲ ಇನ್ನೊಂದು ಕಡೆ ಫಾಲೋವರ್ಸ್ ಹಾಗೂ ನೆಟ್ಟಿಗರು ಕಮೆಂಟ್ ಬಾಕ್ಸ್ನಲ್ಲಿ ಅದನ್ನೇ ಹೇಳ್ತಿದ್ದಾರೆ ಆದರೆ ವರ್ಷ ಹಾಕಿರುವ ಸ್ಟೇಟ್ಮೆಂಟ್ ನೋಡಿದಾಗ ಬ್ರೇಕಪ್ ಆಗಿದ್ರೂ ಆಗಿರಬಹುದು ಎನ್ನಬಹುದು ಯಾಕಂದ್ರೆ ವರುಣ್ಗೆ ಬೇರೆ ಹುಡುಗಿಯ ಜೊತೆ ಪ್ರೀತಿಯಾಗಿದ್ಯಂತೆ ಅದಾದ ಮೇಲೆ ಜನರೆಲ್ಲ ವರುಣ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವುದಕ್ಕೆ ಶುರು ಮಾಡಿದ್ರು ವಿಶೇಷ ಅಂದರೆ ಬ್ರೇಕಪ್ ಆಕೆ ಇಲ್ಲ ಅನ್ನೋದಕ್ಕೆ ವರುಣ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿ ರೀಲ್ಸ್ನಲ್ಲಿ ವರ್ಷ ಇರುವುದೇ ದೊಡ್ಡ ಸಾಕ್ಷಿ ವರುಣ್ ಅಕ್ಕ ಚೈತ್ರಾರ ಪ್ರೊಫೈಲ್ನಲ್ಲೂ ವರ್ಷ ಇದ್ದಾರೆ ಹೀಗಾಗಿ ಇವೆಲ್ಲ ನಾಟಕ ಎಂತಿದ್ದಾರೆ ಮಂದಿ ಬಿಗ್ ಬಾಸ್ ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಸಂಭಾವ್ಯರ ಪಟ್ಟಿಯಲ್ಲಿ ವರುಣ್ ಹಾಗೂ ವರ್ಷ ಕೂಡ ಇದರಂತೆ ಕಳೆದ ಕೆಲ ಸೀಸನ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಕಂಟೆಸ್ಟೆಂಟ್ಗಳಲ್ಲಿ ಬಿಗ್ ಬಾಸ್ ಮನೆಗೆ ಕರೆಸಲಾಗ್ತಿದೆ ಕಳೆದ ಬಾರಿ ಸೋನು ಗೌಡ ಬಂದಿದ್ರು ಹೀಗಾಗಿ ಬಿಗ್ ಬಾಸ್ ಮನೆಗೆ ಬರುವುದಕ್ಕೆ ಇವೆಲ್ಲ ನಾಟಕ ಮಾಡ್ತಿದ್ದಾರೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ ಶುರುವಾದ ಮೇಲೆ ಇವರಿಬ್ಬರ ವಿಚಾರದ ಗಾಸಿಪ್ಗಳಿಗೆ ಅಂತ್ಯ ಸಿಗಲಿದೆ ಇದಾಗಿತ್ತು ಈ ಹೊತ್ತಿನ ಸಿನಿಲೋಕದ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ